ನಾವು ತಿಂತಿರ್ಲಿಲ್ಲ ಯಡಿಯೂರಪ್ಪರು ರೈಯ ಕೊಟ್ಟ ಮೇಲೆ ಹುಲ್ ಬೆಳೆದು ಇವಾಗ ತಿಂತಾ ಇದ್ರು. ನಾವು ಸಂಘ ಮಾಡಿದ್ವಲ್ಲ ಅವಾಗ ಕೊಟ್ಟಿದ್ರು. ನೀವು ಸಂಘ ಈಗ ಎರಡು ವರ್ಷದಿಂದ ಮಾಡಿರಲ್ಲ? ನಾನು ಎರಡು ವರ್ಷದಿಂದ ಮಾಡಿದ್ವಿ ಸಂಘಕ್ಕೆ ಅಂತ ರೈ ಕೊಟ್ಟಿದ್ರು. ನಾವು ಹತ್ತು ಹನ್ನೆರಡು ಜನ ಕುತ್ಕೊಂಡು ಸಂಘ ಮಾಡ್ಬೇಕಾದ್ರೆ ಯಡಿಯೂರಪ್ಪನವರು ಎಲ್ಲ ಒಂದೊಂದು ಸೇರ್ ರಾಗಿ ಅಂತ ಕೊಟ್ಟಿದ್ರು. ತಂದು ನಾವು ಅಲ್ಗೆ ಹೊಲಕ್ಕಾಗಿ ಕ್ಲೀನಾಗಿ ಬೆಳಕೊಂಡಿದ್ದೀವಿ. ರಾಗಿ ಯಾವುದು? ಊರಿಗೆ ಮೀರಿದಂಥ ಗೌಡ ಅಂತ ರಾಗಿ ಅದು. ಊರಿಗೆ ಬಂದಾಗ ಊರಿಗೆ ಮುಂದೆ ಗೌಡ ಅಂತ ಅದು ಕೊಟ್ಟಿದ್ರು ಯಡಿಯೂರಪ್ಪನವರು. ನಾವು ಕ್ಲೀನಾಗಿ ಸಂಘ ಮಾಡ್ಕೊಂಡು ಅದನ್ನ ಉಪಯೋಗಿಸ್ಕೊಂಡು ಒಂದು ಕೆಜಿ ಕೊಟ್ಟಿದ್ರು. ಕೆಜಿ ಕೊಟ್ಟಿದ್ರು. ಒಂದು ಕೆಜಿ ಎಷ್ಟು ಹಾಕಿದ್ರಿ? ನಾವು ಒಂದು ಅರ್ಧ ಎಕರೆಗೆ ಹಾಕಿದ್ವಿ. ಅರ್ಧ ಎಕರೆಗೆ ಬಿಡಣ. ಅದು ಎಲ್ಲಿ ಸಿಗುತ್ತೆ ನಾನು ಕೇಳೇ ಇಲ್ವಲ್ಲ ಈ ಹೆಸರನ್ನ. ನಮ್ ತಾತಾರ ಕಾಲದ ಬೆಳೆಯರೆ ಅಂತ ಹಿಂದಿಗಡೆಗ ಅವಾಗ ಹುಲ್ಲು ಹಾಕಿದ್ವಿ. ಅಲ್ಲೇ ಹುಲ್ಲು ತಾಮಂದ ಇಲ್ಲ ದುಡ್ಡೇನು ತಗೊಂಡಿರ್ಲಿಲ್ಲ. ಒಂದ್ ಸೇರ್ ಕೊಟ್ಟಿದ್ರು. ಎರಡ್ ಸೇರ್ ಕೊಡ್ರಿ ಅಂತಂದು ಅವರು ವಾಪಸ್ ತಗೊಂಡ್ರು ರಾಗಿಯ. ದುಡ್ಡೇನು ತಗೊಂಡಿರ್ಲಿಲ್ಲ ನಾವು. ಈಗ ನೀವು ಅವ್ರು ಒಂದ್ ಸೇರ್ ಕೊಟ್ರೆ ನಾವು ಬೆಳೆದ್ಬಿಟ್ಟು ಎರಡ್ ಸೇರ್ ವಾಪಸ್ ಕೊಡ್ಬೇಕು. ಸರಿ ನಾಗರಾಜಣ್ಣ, ಈಗ ಎಷ್ಟ್ ಹಾಕಿದ್ರಿ ಅದು ಒಂದ್ ಸೇರ್ ಆಗಿನ? ಸೇರ್ ಆಗಿ ಎರಡ್ ಕುಂಟೆ ಹಾಕಿದ್ದು. ಎರಡ್ ಕುಂಟೆ ಹಾಕಿದ್ರ? ಅದ್ರಲ್ಲಿ ಎಷ್ಟ್ ಆಗಿತ್ತು ರಾಗಿ? ಆರ್ ಚೀಲ ಇತ್ತು. ಆರ್ ಚೀಲ ಆಗಿತ್ತ? ಗೊಬ್ಬರ ಎಂತದ್ ಹಾಕಿದ್ರಿ? ಗೊಬ್ಬರ ದನಿ ಗೊಬ್ಬರ ಬಿಟ್ರೆ ಮತ್ತಿನ್ನೇನು ಹಾಕಿರಲ್ಲ. ಗೌರ್ಮೆಂಟ್ ಗೊಬ್ಬರ ಏನು ಹಾಕಿರ್ತೀವಿ? ಏನಿಲ್ಲ, ಅವ್ರು ಯಡಿಯೂರಪ್ಪನವರು ಬೇರೆ ಗೊಬ್ಬರ ಏನು ಹಾಕಂಗಿಲ್ಲ ಕಣಪ್ಪ, ಬರೀ ದನಿ ಗೊಬ್ಬರ ಹಾಕಿ ಬೆಳಿಬೇಕು ಅಂತ ಅವ್ರು ಹೇಳಿದ್ರು. ನಾವು ಅದಕ್ಕೋಸ್ಕರವ ದನಿ ಗೊಬ್ಬರನೇ ಹಾಕ್ಬಿಟ್ಟು ಬೆಳೆದಿದ್ದು. ಅಲ್ಲ ನಾಗರಾಜಣ್ಣ, ಬರೀ ದನಿ ಗೊಬ್ಬರಕ್ಕೆ ಇಷ್ಟು ಆರ್ ಚೀಲ ಎರಡು ಕುಂಟೆ ರಾಗಿ ಬಂದಿತ್ತ? ಹ್ಞೂ ಹ್ಞೂ ಅಕ್ಕ, ಅದು ಒಳ್ಳೆ ಇಳುವರಿ ಬಂದಿತ್ತು. ದನಿ ಗೊಬ್ಬರ ಅಂತಂದ್ರೆ ಚೆನ್ನಾಗಿ ದನಿ ಗೊಬ್ಬರ ಹಾಕಿದ್ವಲ್ಲ, ಗೌರ್ಮೆಂಟ್ ಗೊಬ್ಬರ ಹಾಕೋದು ಬೇಡ ಇದಕ್ಕೆ, ಅವ್ರು ಹೇಳ್ದಂಗೆ ಮಾಡೋಣ. ಅವ್ರ ಟೈಪೇ ಮಾಡಿದ್ರೆ ಏನೋ ಬರ್ದತ್ತೇನೋ ಉಪಯೋಗ ಆಗುತ್ತೇನೋ, ಹೆಂಗು ತಂದು ಬಿಟ್ಟಾಡ್ಲಾಗಿ ಮಾಡ್ಬಿಡೋಣ ಅಂತ ಹೇಳಿ ಮಾಡಿದೆ. ಅದು ಚೆನ್ನಾಗೇ ಬಂತು, ಒಂಚೂರು ರೋಗನೇ ಇಲ್ಲ. ತೆಂಡೆ ಎಷ್ಟು ಹೊಡೆದಿತ್ತು ನಾಗರಾಜಣ್ಣ ಅದರಲ್ಲಿ? ಒಂದು ಇಪ್ಪತ್ತು ಇಪ್ಪತ್ತೈದು ಹೊಡೆದಿತ್ತು. ಇಪ್ಪತ್ತು ಇಪ್ಪತ್ತೈದು ತೆಂಡೆ ಹೊಡೆದಿತ್ತು? ಹ್ಞೂ ಹೊಡೆದಿತ್ತು. ಸರಿ, ಹುಲ್ಲು ಎಷ್ಟು ಹತ್ರ ಬೆಳೆದಿತ್ತು? ಹುಲ್ಲು ಒಂದು ನಮ್ಮ ಎದೆ ಮಟ್ಟಿಗಿತ್ತು, ಜಾಸ್ತಿ ಬೆಳೆದಿತ್ತು. ಅದು ಒಳ್ಳೆ ಚೆನ್ನಾಗಿ ಇಳುವರಿ ಬಂದಿತ್ತು. ರಾಗಿನ ಒಳ್ಳೆ ತೆನೆನು ಒಂದು ಹನ್ನೊಂದು ಹನ್ನೆರಡು ಈಗ ಇಳ್ಕಿರೋದೈತೆ ಬೆಳೆದಿತ್ತು ಅಂತಂದ್ರೆ ಅದೇನು ಸುಮಾರ ಬೆಳೆದಿರಲ್ಲ, ನಾನೇ ಅದ್ರೊಳಗೆ ಕಡ್ಡ ಹೋಗಕ್ ಆಗ್ತಿರಲ್ಲ, ನಾನೇ ಕಾಣ್ತಿರಲ್ಲ, ಹಂಗ್ ಬೆಳೆದಿತ್ತು. ಈ ಹುಲ್ಲೇ ನೋಡ್ರಿ, ಒಣ ಹುಲ್ಲು ಯೋಟದಕ್ಕೈತಿ ಇದೇ ಅಷ್ಟು. ಇದು ಯಡಿಯೂರಪ್ಪನವ್ರ ಕೊಟ್ಟಿರ ಬೆಳೆದಿರೋ ಹುಲ್ಲಿಗೂ ನಾನು ಎಮ್ ಆರ್ ಹಾಕಿದ್ದೆ ಅದು ಬೆಳೆದಿರೋ ಹುಲ್ಗೂ ಎಷ್ಟು ಹೆಚ್ಚು ಕಮ್ಮಿ ಐತೆ ಅಂತಂದರೆ, ಇದು ಸುಮಾರು ಎರಡು ಎಕರೆಗೆ ಹಾಕಿದ್ದೆ. ಆ ಎರಡು ಎಕರೆಲ್ಲಿ ಬರೀ ನೋಡು, ಈಟೆ ಇಟ್ಟುದ ಒಂದು ಅಡಿ ಎರಡು ಅಡಿ ಅಷ್ಟೇ ಬೆಳೆದಿರೋದು. ಇದು ಜಾಸ್ತಿ ಬೆಳೆದಿದೆ. ಆದರೆ ನೋಡ್ರಿ, ಇದಕ್ಕೆ ಏನು ಹೆಚ್ಚು ಕಮ್ಮಿ ಅಂತಂದ್ರೆ, ಇದು ಇದು ದನಿ ಗೊಬ್ಬರ ಹಾಕಿವು, ಇದಕ್ಕೆ ಜಾಸ್ತಿ ಸೀಮೆ ಗೊಬ್ಬರ ಹಾಕಿಬಿಟ್ಟು ರೋಗ ಬಂದ್ಬಿಟ್ಟು ಅಧ್ವಾನ ಆಗೋಗ್ಬಿಡ್ತು. ಹುಲ್ಲು ಹೋತು ಕಡೆಗೆ ರಾಗಿ ನಾಗರಾಜಣ್ಣ, ನೀವು ಬೇರೆ ರಾಗಿನೂ ಹಾಕಿದ್ರ? ಬೇರೆ ರಾಗಿ ಹಾಕಿದ್ದು ಕಣಕ್ಕ, ನಮ್ಮ ಹತ್ರ ಇನ್ನೇನು ಎರಡು ಎಕರೆನೆಲ್ಲ ಹೊಲಿದ್ದಿತ್ತು. ಆ ಎರಡು ಎಕರೆಲ್ಲಿ ಒಂದು ಎರಡು ಕುಂಟೆ ನಾನು ಹಾಕಿದ್ದೆ ಅದನ್ನು. ಇನ್ನು ಮಿಕ್ಕಿತ್ತು ಯಡಿಯೂರಪ್ಪನವ್ರ ಕೊಟ್ಟಿದ್ದ. ಇನ್ನು ಮಿಕ್ಕಿತ್ತು ಜಮೀನಿಗೆ ಎಮ್ ಆರ್ ಅಂತ ಹೇಳಿ ಹಾಕಿದ್ದೆ. ಅದು ಯಾಕೋ ಸ್ವಲ್ಪ ರೋಗ ಹಾಕಿದ್ರಿ? ಅದು ಒಂದು ಎರಡು ಎಕರೆಗೆ ಹಾಕಿದ್ದು. ರಾಗಿ ಎಷ್ಟು ಆಗಿತ್ತು? ರಾಗಿ ಒಂದು ಮೂವತ್ತು ಚೀಲ ಆಯ್ತು. ಮೂವತ್ತು ಚೀಲ ಆಗಿತ್ತು. ಹುಲ್ಲು ಹುಲ್ಲು ಎಷ್ಟು ಬಂದಿತ್ತು? ಹುಲ್ಲು ಒಂದು ಐವತ್ತವರ ಆಗಿತ್ತು. ಇದ್ರಾಗ ಯಡಿಯೂರಪ್ಪನವ್ರು ಕೊಟ್ಟಿತ್ತು ಅದೊಂದು ಇಪ್ಪತ್ತವರ ಆಯ್ತು. ಯಡಿಯೂರಪ್ಪನವ್ರು ಕೊಟ್ಟಿದ್ರಲ್ಲಿ ಇಪ್ಪತ್ತುವರೆ, ನೀವು ಹಾಕಿದ್ರಲ್ಲಿ ಐವತ್ತುವರೆ. ಐವತ್ತುವರೆ ಎಂಥದ್ದು ಹಾಕಿದ್ರಿ? ಗೊಬ್ಬರ ಅದಕ್ಕೆ ದನಿ ಗೊಬ್ಬರ ಬಿಟ್ಟರೆ ಏನು ಹಾಕಿರಲ್ಲ. ಇದಕ್ಕೆ ನಾವು ಎಮ್ ಆರ್ ಹಾಕಿದ್ವಲ್ಲ, ಅದಕ್ಕೆ ಎರಡು ಚೀಲ ಡಿ ಎ ಪಿ, ಒಂದು ಎರಡು ಚೀಲ ಯೂರಿಯಾ, ಇಪ್ಪತ್ತು ಇಪ್ಪತ್ತೊಂದು ಚೀಲ ಹಾಕಿದ್ದು. ಅದು ಗೆಡ್ಡೆ ರೋಗ ಬಂದ್ಬಿಟ್ಟು ಯಾಕೆ ಅಲ್ಲೇ ಇದಾಗಿಬಿಡ್ತು, ಕರಗ್ದಂಗೆ ಆಗಿಬಿಡ್ತು.
ಹುಲ್ಲೆಲ್ಲ ಕರಗ್ದಂಗ ಆತು, ಬೆಳಿಲೆ ಇಲ್ಲ ಅದು. ಹಿಂಗಾಗಿ ರೋಗ ಬಂದು ಹಿಂಗಾತು. ಅದೇ ಐಡಿಯಾ ಮೇಲೆ ಕೊಟ್ಟಿತ್ತು ಅವ್ರದೇ ಸರಿ ಅನ್ಸುತ್ತೆ ನಮ್ಗೆ. ಹೇಳ್ಬೇಕು ಅಂತಂದ್ರೆ ರಾಗಿ ನಾಟಿ ರಾಗಿ ಬಿಟ್ರೆ ಅದೇ ಬೆಟ್ರು ಅನ್ನಂಗೆ. ಎರಡು ಕುಂಟೆಗೆ 6 ಚೀಲ ರಾಗಿ 20 ಹುಲ್ಲಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನಾಗರಾಜಣ್ಣ. ಇದನ್ನೇ ನಾವು ಹಾಕ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿ, ನಾನು ಊರಿಗೆ ಬಂದಾಗ ಒಡನೆ ರಾಗಿನೇ ಹಾಕ್ಸೋಣ ಅಂತ ನಮ್ಮ ಮನೆಯವ್ರಿಗೂ ಹೇಳ್ತೀನಿ. ನಾನು IDF ಸಂಘಕ್ಕೆ ಸೇರಿಸಿ ಇದನ್ನೇ ಹಾಕಿಸ್ತೀನಿ ನಾಗರಾಜಣ್ಣ ನಮ್ಮ ಮನೆಯವ್ರ ಕೈಲೂ. ಕಣಕೋ ಹುಲ್ಲು ಹೆಂಗ್ ತಿಂತವ ಅಂತಂದ್ರೆ ಇದು ಒಳ್ಳೆ ನಾರಾಗಿರುತ್ತೆ ನೋಡಿ ಹುಲ್ಲು. ನೋಡಿ ಕಡ್ಡಿ ಮುರಿದ್ರು ಇದಾಗಲ್ಲ, ಒಳ್ಳೆ ನಾರಾಗಿ ರುಚಿಯಾಗಿರುತ್ತೆ ಅಂತಾರ. ನಾವೇ ತಿನ್ನೋಣ ಅನ್ಸುತ್ತೆ ಕಡಿದ್ರೆ. ಅದೇ MR ಕಡ್ಡಿ ಕಡಿದ್ರೆ ಲಟಕ್ಕಂತ ಅಲ್ಲೇ ತುಂಡಾಗುತ್ತೆ. ಚೆನ್ನಾಗಿ ತಿಂತ ಕಣಕ ಹುಲ್ ಮಾತ್ರ. ಇದು ಚೆನ್ನಾಗಿರೋ ತಿಳುವರಿ ಬೆಳಿಬೇಕು ಈ ಸರಿನು ಅದನ್ನೇ. ಒಳ್ಳೆ ಚೆನ್ನಾಗಿ ತಿಂತೈತೆ ಹುಲ್ಲು ಮಾತ್ರ. ಒಳ್ಳೆ ರುಚಿಯಾಗಿರುತ್ತೆ ಹುಲ್ಲು. ಈ ಜಮೀನಿಗೆ ಫುಲ್ ಎಲ್ಲ ಐತಿ, ಈ ರಾಗಿನೇ ಹಾಕಿಸ್ತಿ. ಊರಿಗೆ ಮೀರಿದೆ ಗೋಡನಂತವ ನಾವು ಮನೆಗೆ ಹೋಗೋಣ ಬರಾಕ. ನೀಲಿ ಕಲರ್ 5 ಚೀಲವಲ್ಲ, 5 ಚೀಲನು ಊರಿಗೆ ಬಂದಾಗ ಗೌಡ. ಇನ್ನ ಬಿಳಿ ಚೀಲ ಇರೋದಲ್ಲ MR. ನೋಡಿ ಬಿಳಿ ಕಲ್ಲಟ್ಟಿ ರೈತರಾದಂತ ಲಕ್ಷ್ಮೀ ನಾಗರಾಜ್ ಅವರು ಊರಿಗೆ ಬಂದ ಗೌಡ ರಾಗಿಯನ್ನು ಚೆನ್ನಾಗಿ ಬೆಳೆದು ನಾಟಿ ಗೊಬ್ಬರ ಹಾಕಿ ಹೆಚ್ಚಿಗೆ ರಾಗಿಯನ್ನು ಬೆಳೆದು ಮತ್ತೆ ಹುಲ್ಲು ಅವ್ರಿಗೆ ಚೆನ್ನಾಗಿ ಬಂದೈತೆ. ಬೆಳೆನ ಚೆನ್ನಾಗಿ ಬಂದು ಅವರು ಹೆಚ್ಚಿಗೆ ಚೆನ್ನಾಗಿ ರಾಗಿ ಬೆಳೆದಿದ್ದಾರೆ. ಎಲ್ಲರಿಗೂ ನಮ್ಮ ರೈತರೆಲ್ಲರಿಗೂ ನಾನು ಇಷ್ಟ ಕೇಳ್ಕೊಂತ ಇರೋದು, ನಾಟಿ ರಾಗಿನೇ ಬೆಳೆಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊಂಡು ಎಲ್ಲರಿಗೂ ಧನ್ಯವಾದಗಳನ್ನ.